ನಮಸ್ಕಾರ ಕ್ರಾಂತಿಭೂಮಿ ಓಲ್ಡ್ ಥಿಂಕರ್ಸ್ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಇಂದಿನ ವಿಶೇಷತೆಗಳು, ಬೀದರ್ ಎಪಿಎಂಸಿಯ ನೂತನ ಅಧ್ಯಕ್ಷರಾಗಿ ವಿಜಯಕುಮಾರ್ ಆನಂದೇ ಗಾದ್ಗಿ ಆಯ್ಕೆ, ಅಭಿಮಾನಿಗಳ ಕಾರ್ಯಕರ್ತರ ಅಭಿನಂದನೆಗಳು. ಎಪಿಎಂಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಜಯಕುಮಾರ್ ಆನಂದೇ ಗಾದ್ಗಿ ಮಾತನಾಡಿ, ತಾವು ಎಪಿಎಂಸಿಯ ಅಭಿವೃದ್ಧಿಗಾಗಿ ಶ್ರಮಿಸುವೆವು. ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ಚರಂಡಿ, ದಾರಿದೀಪ ಇರಬಹುದು, ಹೀಗೆ ಪ್ರಗತಿ ಕಾರ್ಯಗಳನ್ನು ತಾವು ಚೆನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದರು. ಅವರ ಈ ಕಾರ್ಯ ಸಾಗಲಿ ಎಂದು ಅಭಿಮಾನಿ ಬಳಗದವರು ಶುಭ ಹಾರೈಸಿದ್ದಾರೆ. ಪತ್ರಕರ್ತರಾದಂತಹ ಬಹುಮನಿಕೋಟೆ ಸಂಪಾದಕ ಶಿವಕುಮಾರ್ ವಣಿಗೇರಿ, ಪತ್ರಕರ್ತರಾಗಿರ್ತಕ್ಕಂತಹ ಭಗವಾನ್ ನೋಬಲ್ಕರ್ ಮತ್ತಿತರರು ಮಾತನಾಡಿ, ವಿಜಯಕುಮಾರ್ ಆನಂದೇ ಗಾರ್ಗಿಯವರು ಉತ್ತಮವಾಗಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಅವರು ಈ ಹಿಂದೆ ಎಪಿಎಂಸಿ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ಪುನಃ ಎರಡನೇ ಬಾರಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥ ಮಾತನಾಡಿ ಅವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಓಂಕಾರ್ ಪಸರ್ಗಿ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಅವರಿಗೆ ಶುಭ ಹಾರೈಸಿದರು. ಸನ್ನಿ ಟೇಲರ್, ರಾಜ್ಕುಮಾರ್, ಅರುಣ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರುಗಳು ಸಹ ವಿಜಯಕುಮಾರ್ ಆನಂದೇ ಗಾದ್ಗಿ ಅವರಿಗೆ ಶುಭ ಹಾರೈಸಿ ಎಪಿಎಂಸಿಯ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಉತ್ತಮವಾದಂಥ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಮೊದಲಿಂದಲೂ ರಾಜಕೀಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂತಹ ಛಾಪು ಮೂಡಿಸಿರುವ ವಿಜಯಕುಮಾರ್ ಆನಂದೇ ಗಾದ್ಗಿ ಅವರು ರಾಜಕೀಯದಲ್ಲಿ, ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಬಡವರ ಮತ್ತು ಶೋಷಿತ ವರ್ಗದವರ ಪರವಾಗಿ ಯಾವತ್ತೂ ಕೂಡ ಎಲ್ರಿಗೂ ನ್ಯಾಯ ದೊರಕಿಸಿಕೊಡುವಂತೆ ಕೆಲಸ ಮಾಡುತ್ತಿರುವ ವಿಜಯಕುಮಾರ್ ಆನಂದೇ ಗಾದ್ಗಿ ಅವರು ಮತ್ತೊಮ್ಮೆ ಬೀದರ್ನ ಎಪಿಎಂಸಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಓಂಕಾರ್ ಪಸರ್ಗಿ ಅವರ ಪರವಾಗಿ ಹಾರ್ದಿಕವಾದಂತಹ ಸನ್ಮಾನ ಅಭಿನಂದನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಶಿವಕುಮಾರ್ ವಣಿಗೇರಿ ಅವರು, ಭಗವಾನ್ ನೋಬಾದ್ಕರ್ ಮಿರ್ಜಾಪುರ್ ಅವರು, ಸನ್ನಿ ಟೇಲರ್ ಅಂಗಡಿ ಅವರು ಕೂಡ, ರಾಜ್ಕುಮಾರ್ ಅವರು ಕೂಡ ಇದ್ದಾರೆ. ಎಲ್ಲರೂ ಪರವಾಗಿ ಹಾರ್ದಿಕವಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಜಯಕುಮಾರ್ ಆನಂದೇ ಗಾದ್ಗಿ ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಷ್ಟ ಸಂಪತ್ತುಗಳನ್ನು ನೀಡಿ ಕಾಪಾಡಲಿ, ಒಳ್ಳೆಯ ಜನಸೇವೆ ಮಾಡಲಿ ಅಂತಕ್ಕಂಥ ಮಾತಿನೊಂದಿಗೆ ಬೀದರ್ ಎಪಿಎಂಸಿ ಮತ್ತೊಮ್ಮೆ ಉತ್ತಮವಾದಂಥ ರೀತಿಯ ಕೆಲಸ ಮಾಡಬೇಕು. ಬೀದರ್ ಎಪಿಎಂಸಿ ಆವರಣದಲ್ಲಿರತಕ್ಕಂತಹ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹಿಂದಿನ ಸರ್ಕಾರದಲ್ಲಿ ಬಂಡೆಪ್ಪ ಕಾಚಬ್ಬ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಕೃಷಿ ಸಂತೆ, ರೈತರ ಸಂತೆ, ಅದು ರೈತರಿಗಾಗಿರ್ತಕ್ಕಂಥ ಸಂತೆ, ಅಲ್ಲಿ ಮತ್ತೆ ಪುನಃ ರೈತರಿಗಾಗಿ ತರಕಾರಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡಬೇಕಂತಕ್ಕಂಥ ಅಳಲು ಬೀದರ್ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕ ಪರವಾಗಿ ಬೇಡಿಕೆ ಕೊಡ್ತಾ ಇದ್ದೇವೆ. ಈಗ ಅವರಿಂದಲೇ ಕೇಳೋಣ, ವಿಜಯಕುಮಾರ್ ಆನಂದೇ ಗಾದ್ಗಿ ತಮ್ಮ ಮುಂದೆ ಏನು ಹೇಳ್ತಾ ಇದ್ದಾರೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಆನಂದೇ ಗಾದ್ಗಿ ಎಪಿಎಂಸಿ ಬೀದರ್. ನಮಸ್ಕಾರ ಅಣ್ಣ ಸರ್. ಇವತ್ತಿನ ದಿವಸ ನೀವೆಲ್ಲ ಇಟ್ಟು ಸಹಕಾರ ಮಾಡಿ ಇಟ್ಟು ನಮ್ಮದು, ಯಾಕಂದ್ರೆ ನಮ್ಮದು ನಮ್ಮಲ್ಲಿ ಇಟ್ಟು ಇದಿಟ್ಟು ವಿಶ್ವಾಸ ಇಟ್ಟ ಜಿಲ್ಲಾ ನಮ್ಮದು ಇದ್ರಾಗ ಎಪಿಎಂಸಿದಾಗ ಆಗ್ತಂದ್ರೆ ಇವತ್ತು ಸ್ಯಾಲಿನಲ್ಲಿ ಬೆಳ್ಳಾಳೆ ಹಾಗೂ ನಮ್ಮದು ತೊರೆಕಾ ನಾಗರಪಳ್ಳಿ ಅವರು ಅವ್ರ ನೇತೃತ್ವ ನಮ್ಗೆ ಎ ಪಿ ಎಂ ಸಿ ಅಧ್ಯಕ್ಷ ಅಂತೇಳಿ ಮಾಡಿ ನೇಮಕ ಮಾಡ್ಯಾರ. ಅದ್ರ ಅವ್ರದ್ದು ಅವ್ರ ಮನ್ ಅವ್ರ ಇದಕ್ಕೆ ಹೆಸರಿಗೆ ದಬ್ಬ ಬರ್ಬಿಡೋದಕ್ಕೆ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಗರೀಬರು ಯಾರೇ ಒಕ್ಕಲಿಗಾರ ಬರಲಿ ಗಂಜಿಗೆ ಅವರಿಗೆ ಸ್ಪಂದಿಸಿ ಅವರಿಗೆ ಏನು ಬಿ ತೊಂದರೆ ಆಗದಂತೆ ನೋಡ್ಕೊಂಡು ಮತ್ತು ಈ ಹಮಾಲೂರು ದೊಡ್ಡ ಪಾಠಸವ ಅವೆಲ್ಲ ಇದು ಮಾಡಿಸ್ಕೊಡ್ತೀವಿ. ಗಂಜಿನ ಎಲ್ಲಿನೇ ಸಮಸ್ಯೆ ಇದ್ದರೆ ಅದಕ್ಕೆ ಬಗೆಹರಿಸ್ಕೊಂಡು ಹೋಯ್ತು ಅಂತೇಳಿ ಯಾರೇ ಬಿ ವಿಶ್ವಾಸದಾಗ ಎಲ್ಲರಿಗೂ ವಿಶ್ವಾಸ ತೊಗೊಂಡು ಎಲ್ಲ ಮೆಂಬರ್ಗಳಿಗೆ ಆಗಲಿ ವರ್ತಕರ್ತರೇ ಆಗಲಿ ಎಲ್ಲರಿಗೂ ಒಂದು ವಿಶ್ವಾಸ ತೊಗೊಂಡು ಇಡ್ತೇನೆ ಅಂತೇಳಿ ನಾವು ಯಾಕಂದ್ರೆ ನಿಮ್ಮಂದಲ್ಲಿ ನಾನು ಮಾಡ್ತೀನಿ. ಯಾ ಇದು ಸರ್ವಿಸ್ ಫ್ರೀ, ಯಾರಿಗಾರ ಯಾರ ಇದು ಮಾಡಿ ಅರ್ಪ್ಸೆಂಟ್ ಮಾಡಿ ಇದು ಮಾಡಿ ಮಾಡೋದಿಲ್ಲ. ಆಗಲಿ 5 ವರ್ಷ ಮಾಡಿದ್ದೆ ಅವತ್ತು ಆಗಿದ್ದೆ ನಾ ಯಾರಿಗೂ ಇದು ಮಾಡಿದ್ದೆ. ಈ ಮುಂದೆ ಬಿ ನಮ್ಮ ಪಾರ್ಟಿಯವರಿಗೆ ಹೆಸರಿಗೆ ದಬ್ಬ ಬರೋದಕ್ಕೆ ನೋಡ್ಕೊಂಡು ಗರಿಬರು ಪೈಲ ಯಾರು ಬಿ ಏನು ಬಿ ಕರೀತಾರೆ ನಾವು ಅಲ್ಲಿಗೆ ಹೋಯ್ತೆ ಅವ್ರು ಬರೋಮಲ್ಲ ಅವ್ರಿಗೆ ಅವ್ರ ಸಮಸ್ಯೆ ಕೇಳಿ ಅವ್ರ ಸಮಸ್ಯೆ ಬಗೆಹರಿಸಿ ಇದು ಮಾಡಿಕೊಡ್ತಿ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಏನು ಬಿ ಅಭಿವೃದ್ಧಿ ಕೆಲಸ ಲೈಟು ರೋಡ್ ನಾಲ್ವಿ ಏನು ಬಿ ಎಲ್ಲ ಸಮಸ್ಯೆ ಇದ್ದರೆ ನಾವು ಅದು ಆಗಿದಾಗ ಹೋಗಿ ಇಮಿಡಿಯೇಟ್ ಬಗೆಹರಿಸ್ತೇನೆ ಅಂತ ಹೇಳಿ ನಾನು ಹೇಳಿ ಹೇಳ್ತೀನಿ. ಎಪಿಎಂಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತಹ ವಿಜಯಕುಮಾರ್ ಆನಂದ ಗಾದ್ಗಿ ಅವರು ಉತ್ತಮವಾಗಿ ಕೆಲಸ ಮಾಡುವೆ, ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ತಕ್ಕಂತೆ ನಾನು ನಡೆದುಕೊಳ್ಳುವೆ, ಯಾವ ನಾಯಕರು ನಮ್ಮ ಜೊತೆ ನಮಗೆ ಸಹಕಾರ ಮಾಡಿದ್ದಾರೆ, ಸೈಲನ್ ಬೆಲ್ಲಳೆ ಆಗಲಿ ಮತ್ತು ಸುರಕ ನಾಗಮರಪಳ್ಳಿ ಆಗಲಿ ಆ ಪಕ್ಷದ ಅವರೊಂದಿಗೆ ಜೊತೆಗೂಡಿ ಯಾರಿಗೂ ಧಕ್ಕೆ ಆಗಲಾರದಂಥ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೇನೆ. ರೈತರ ಅಭಿವೃದ್ಧಿಗಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೇನೆ. ಮೂಲಭೂತ ಸೌಕರ್ಯಗಳಾದ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ದಾರಿ ದೀಪ ಇರ್ಬೋದು, ಎಲ್ಲ ರೀತಿಯ ಸ್ವಚ್ಛತೆ ಇರ್ಬೋದು, ಎ ಪಿ ಎಂ ಸಿ ಹೀಗೆ ಎಲ್ಲ ರೀತಿಯ ಒಳ್ಳೆ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಆಡಿದ್ದಾರೆ. ಅವರಿಗೆ ತುಂಬ ಹೃದಯದ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಹಾರ್ದಿಕ ಅಂತ ಅಭಿನಂದನೆ ಸಲ್ಲಿಸುತ್ತೇವೆ. ನಾನು ನಾಗಶೆಟ್ಟಿ ತಿಮ್ಮಾಪುರ್ ಬೀದರ್, ಧನ್ಯವಾದ, ನಮಸ್ಕಾರ. ಸನ್ಮಾನಿಸಿದ ನಂತರ ಮಾತನಾಡಿದ ಓಂಕಾರ್ ಪಸರ್ಗಿ ಅವರು
ಶುಭ ಹಾರೈಸಿ ಹೀಗೆ ನುಡಿದರು. ನಂತರದಲ್ಲಿ ಶಿವಕುಮಾರ್ ವಣಗೇರಿ ಮತ್ತು ಭಗವಾನ್ ನೋಬದ್ಕರ್ ಅವರು ಕೂಡ ಶುಭ ಹಾರೈಸಿದರು. ಶ್ರೀ ವಿಜಯಕುಮಾರ್ ಅಣ್ಣ, ವಿಜಯಕುಮಾರ್ ಆನಂದಿ ಅಣ್ಣವರಿಗೆ ನನ್ನ ತುಂಬ ಹೃದಯವನ್ನು, ದೇವರು ಇವ್ರಿಗೆ ಆಯುಷು ಆರೋಗ್ಯ ಕೊಡಲಿ, ಹಿಂಗೆ ಮುಂದೆ ಎಮ್ ಎಲ್ ಎ ಬೀದರ್ ಆಗಬಾರ್ಲಂತ ನಂದು ಆಸೆ ಇದೆ. ಅದೊಂದು ಯಾಕಂದ್ರೆ ಇವ್ರು ನ್ಯಾಯಕ್ಕಾಗಿ ಕೆಳಗಿನ ಕ್ಷೇತ್ರಕ್ಕೆ ಏನದ ಅಂದ್ರೆ ಇವರು ಭಾಳ ಒಳ್ಳೆ ಕೆಲಸ, ಬಡವರು ಅಂದ್ರೆ ಇವ್ರಿಗೆ ಭಾಳ ಇದು, ಇವ್ರು ಯಾರ ಮನೆಗೆ ಹೋಗಿಲ್ಲ, ಇವ್ರ ತನ ಬಂದರೆ ಸಹಾಯ ಮಾಡೋದು ಬಿಟ್ಟಿಲ್ಲ ಇವರು. ಅದ್ರ ಕಡೆ ಯಾವ್ದು ಭೀ ನ್ಯಾಯಕ್ಕಾಗಿ ಹೋರಾಡ್ತಾರೆ ಇವರು, ಯಾವ್ದು ಭೀ ಸತ್ಯ ಅಂತೇ ಇವ್ರು ಇದು ಮಾಡ್ತಾರೆ. ಅದ್ರ ಕಡೆಯಿಂದ ಗರೀಬರ ಕಡೆಯಿಂದ ಇವ್ರು ಯಾರು ಸಗಾನ ಹಿಡಿದು ದುಡಿತಾರೆ. ಮುಂದೆ ದೇವರು ಹಿಂಗೆ ಇವ್ರಿಗೆ ಆಯುಸು ಆರೋಗ್ಯ ಕೊಟ್ಟು ಇವ್ರಿಗೆ ಒಂದು ಬೀದರ್ ಎಮ್ ಎಲ್ ಎ ಆಗಬಾರ್ಲ ಅಂತ ನಂದೊಂದು ಈ ಭಾಗದ ಜನರದು ಆಸೆ ಇದೆ. ಉತ್ತರ ಕ್ಷೇತ್ರದಾಗ ನಿಂತು ಜಯಗದ್ದು ಬರಲ ಅಂತ ನಂದು ಇದೊಂದು ವೈಯಕ್ತಿಕವಾಗಿ ನಂದು ಇದು ಇದು ಮಾಡ್ತಾ ಇದ್ದೇನೆ. ಅದ್ರ ಕಡೆಯಿಂದ ತುಂಬ ಹೊಡೆದಾಗ ಒಂದು ಅಣ್ಣರಿಗೆ ಇದು ಮಾಡಲಿ ಅಂತ ಇದು. ಹಾಂ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಭಗವಾನ್ ಬದಕ ಹೇಳ್ರಿ, ನಿಮ್ಮ ಅಭಿಪ್ರಾಯ ಈಗ ನೂತನವಾಗಿ ವಿಜಯಕುಮಾರ್ ಆನಂದ್ ಅವರು ಭಾಳ ಅನುಭವ ಉಳ್ಳವರು. ಯಾಕಂತಂದ್ರೆ ಮೊದಲನೇ ಹಿಡಿದು ಅವರು ಎ ಪಿ ಎಂ ಸಿಯಾಗ ಭಾಳ ಆಸಕ್ತಿ ಇದೆ, ರೈತರ ಪರವಾಗಿ ಮೊದಲು ಭಾಳ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈಗೂ ಕೂಡ ಮತ್ತೊಂದು ಎರಡನೇ ಬಾರಿಗೆ ಎರಡನೇ ಸಲಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರಂಥೇಳಿ ಅವ್ರ ಪಾರ್ಟಿದವರೇ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಕೊನೆ ಇದಕ್ಕೆ ಕೊಡ್ಬೇಕಂತೇಳಿ ಅವರು ಆಸೆ ಇದ್ದು ಕೊಟ್ಟಾರ. ಅವರು ಅವರ ಸಮಗ್ರ ಅಭಿವೃದ್ಧಿ ಏನೇ ಇದ್ರದಾಗ ಎ ಪಿ ಎಂ ಸಿದಾಗ ಏನು ಭೀ ಕುಂದು ಕೊತ್ತವೆ ಅಲ್ಲ ಎಲ್ಲ ಮಾಡ್ತಾರಂತೇಳಿ ನನಗೂ ಬರ್ಸಿದ ಅವ್ರಿಗೆ ಎಲ್ಲ ಜನರ ಪರವಾಗಿ ಮಾಡ್ತಾರೆ. ಅವ್ರು ಇವತ್ತು ನಾ ಅಕ್ಕಿ ರೈಸ್ ಅಕ್ಕಿ ಬಂದವರಿಗೆ ಮನ್ ನಿನ್ನ ಕಾರ್ಗೆಲ್ಲ ನೋಟಿಸ್ ಕೊಟ್ಟವನು, ಯಾಕಂದ್ರೆ ಲಾರಿ ಅನ್ಲೋಡಿಂಗ್ ಏನು ಮಾಡತ್ತಾರಲ್ಲ ಅದು ಮಾಡಬಾರ್ದು. ಮುಂಜಾಳಿ ಹತ್ತು ಮಂದಿ ಏಳು ಹಿಡಿದು ಮುಂಜಾಳಿ ಯಾರತ್ತಾನ ಲಾಸ್ಟ್ ಟೈಮ್ ಅವ್ರಿಗೆ ಇದು 5,000 ದಂಡ ಹಾಸ್ತಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೆ ಅವ್ರಿಗೆ. ವೆರಿ ಗುಡ್, ಎಲ್ಲ ಕ್ಲಿಯರ್ ಆಗಬೇಕು, ಯಾರಿಗೆ ಹೋಗಲ್ಲ ಬರಬಾರ್ದು. ನಾಳೆಗೆ 11 ತಾರೀಕು ನಮ್ದು ಇದು ಚೇಂಬರ್ ಉದ್ಘಾಟನೆ ಮಾಡ್ತಿದ್ದೆ. ಅದಕ್ಕೆ ನೀವೆಲ್ಲ ತಾವೆಲ್ಲ ನಮ್ಮ ಪರಿಚಯ ಇದ್ದ ನಮ್ಮ ದೋಸ್ತರು ಬರಬೇಕು. ಟೈಮಿಂಗ್ ಟೈಮಿಂಗ್ ಹೇಳಿ. 11 ನಾಳೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಜಯಕುಮಾರ್ ಅಂದರೆ ಅಭಿನಂದನೆಗಳು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕು ಕೇಂದ್ರದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಸರ್ವ ಸದಸ್ಯರ ಸಭೆ ನಡೆಯಿತು. ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕರ್ನಾಟಕ ರಾಜ್ಯದ ಕಾರ್ಯಕಾರಿ ಸಮಿತಿಯ ಸಭೆ ಸಹ ನಡೆಯಿತು. ಈ ಸಭೆಯಲ್ಲಿ ವಿಶೇಷ ನಿರ್ಣಯಗಳು ಕೈಗೊಳ್ಳಲಾಯಿತು. ನಂತರ ನಡೆದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ್ ತಗಳೂರವರು ವಹಿಸಿಕೊಂಡಿದ್ದರು. ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ 2019-20 ಸಾಲಿನ 87 ಸರ್ವ ಸದಸ್ಯರ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಳೂರು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯು ಅಂದರೆ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪ ಮದ್ದೂರು ತಾಲೂಕು ಕೇಂದ್ರದ ಟಿಫಾನಿಸ್ ಹಿಂಭಾಗ ಧ್ವಜ ಸತ್ಯಾಗ್ರಹ ಸೌಧ ಸಮೀಪ ಶಿವಪುರ ಮದ್ದೂರು ಇಲ್ಲಿ ನಡೆಯಿತು. ಈ ವಾರ್ಷಿಕ ಸಾಮಾನ್ಯ ಮಹಾಸಭೆಯಲ್ಲಿ ಚರ್ಚಿಸಿ ಕೆಲ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಉಪಾಧ್ಯಕ್ಷರಾದ ಮತ್ತಿಕೇರೆ ಜಯರಾಮ್, ಪುಂಡಲೀಕ್ ಬಾಳೋಜಿ, ಪ್ರಧಾನ ಕಾರ್ಯದರ್ಶಿ ಬಿ ಸಿ ಲೋಕೇಶ್, ಕಾರ್ಯದರ್ಶಿಗಳಾದ ಸಂಜೀವರಾವ್ ಬಿ ಕುಲಕರ್ಣಿ, ಬಂಗ್ಲೆ ಮಲ್ಲಿಕಾರ್ಜುನ್, ಡಾಕ್ಟರ್ ಕೆ ಉಮೇಶ್ವರ್ ಖಜಾಂಚಿ ಅವರು ಭಾಗವಹಿಸಿದರು. ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಬಿ ಜಿ ಸಿ ಲೋಕೇಶ್ ಅವರು ಸಭೆಯ ಹಿಂದಿನ ನಡವಳಿಕೆಗಳನ್ನು ಓದಿ ತಿಳಿಸಿದರು. ನಂತರ ಸಭೆಯಲ್ಲಿ ಚರ್ಚೆ ನಡೆಯಿತು. ಈ ಕಾರ್ಯಕಾರಿ ಸಮಿತಿಯ ಸಭೆ ಸತ್ಯಾಗ್ರಹ ಧ್ವಜ ಸತ್ಯಾಗ್ರಹ ಸೌಧದ ಒಳಗಡೆ ನಡೆಯಿತು. ಕೆಲವು ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅಧ್ಯಕ್ಷ ಕಾರ್ಯದರ್ಶಿಗಳು ಭಾಗವಹಿಸಿದರು. ಬೀದರ್ ಜಿಲ್ಲೆಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ
ಅಶೋಕ್ ಕುಮಾರ್ ಕರಂಜಿ ಗಾರ್ಗಿ, ಪ್ರಧಾನ ಕಾರ್ಯದರ್ಶಿ ನಾಗಶೆಟ್ಟಿ ಧರ್ಮಾಪುರ್, ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ಪತ್ರಿಕಾ ಛಾಯಾಚಿತ್ರಕಾರರಾದ ಹಿರಿಯರು ಮಾರುತಿರಾವ್ ತಾಂದಳೆ ಅವರುಗಳು ಭಾಗವಹಿಸಿದರು. ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಿಜಾಪುರ್, ಹುಬ್ಳಿ, ಧಾರವಾಡ, ಹಾವೇರಿ, ಮಂಡ್ಯ, ಮೈಸೂರು, ಚಿತ್ರದುರ್ಗ, ಹಾಸನ, ತುಮಕೂರು, ಬಿಜಾಪುರ್ ಸೇರಿದಂತೆ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳು ಭಾಗವಹಿಸಿದರು. ನಂತರದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿಯೂ ಸಹ ಭಾಗವಹಿಸಿದರು. ಈ ಸಭೆಯಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಈ ಸಂಘದ ಪದಾಧಿಕಾರಿ ಸದಸ್ಯರಿಗಾಗಿ ಅಂದು ರಾತ್ರಿ ವಿಶೇಷವಾಗಿ ಊಟ ಮತ್ತು ವಸತಿ ವ್ಯವಸ್ಥೆ ಜೊತೆಗೆ ರಾತ್ರಿ ಊಟ, ಅನ್ನ ಸಾಂಬಾರ್, ಮೊಸರು, ಹಪ್ಪಳ, ಉಪ್ಪಿನಕಾಯಿ ಕೊಡಲಾಯಿತು. ಮತ್ತು ಸಭೆ ಅಂದರೆ ವಾರ್ಷಿಕ ಸಾಮಾನ್ಯ ಮಹಾಸಭೆಯ ಮುಂಚೆ ನಡೆದಂತಹ ಕಾರ್ಯಕ್ರಮಗಳ ಮುಂಚೆಯೇ ಬೆಳಗ್ಗೆ ತಿಂಡಿಗಾಗಿ ಕೇಸರಿ ಬಾತ್, ಪೊಂಗಲ್, ಕಾಫಿ, ಟೀ ನೀಡಲಾಯಿತು. ಮಧ್ಯಾಹ್ನ ಊಟದಲ್ಲಿ ವೆಜ್ ಮತ್ತು ನಾನ್ ವೆಜ್ ನೀಡಲಾಯಿತು. ವೆಜ್ ರಾಗಿ ಮುದ್ದೆ, ಬೂಟಿ ಗೊಜ್ಜು, ಮಟನ್ ಕುರ್ಮ, ಚಿಕನ್ ಚಾಪ್ಸ್, ರಸಂ, ಸಾಂಬಾರ್, ಅನ್ನ, ಮಜ್ಜಿಗೆ, ಮೊಟ್ಟೆ, ಬಾಳೆಹಣ್ಣು, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಅರ್ಧ ಲೀಟರ್ ವಾಟರ್ ಬಾಟಲ್. ಮಧ್ಯಾಹ್ನ ವೆಜ್ ಊಟ ರಾಗಿ ಮುದ್ದೆ, ಅವರೆಕಾಳು, ಕೂಟ್, ಹೋಳಿಗೆ, ಬಾತ್, ಎರಡು ರೀತಿಯ ಪಲ್ಯ, ಅನ್ನ, ಸಾಂಬಾರ್, ಕೋಸಂಬರಿ, ಮೊಸರು, ಬಜ್ಜಿ, ಬಾಳೆಹಣ್ಣು, ಅರ್ಧ ಲೀಟರ್ ನೀರಿನ ಬಾಟಲ್ ನೀಡಲಾಗಿತ್ತು. ಅಲ್ಲದೇ ವಿಶೇಷವಾದಂತಹ ಅಂದು ಬೆಳಗ್ಗೆ 9:30 ಸತ್ಯಾಗ್ರಹ ಸೌಧದಿಂದ ಕಾರ್ಯಕ್ರಮ ನಡೆಯುವ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದವರೆಗೆ ಕೀಲು ಕುದುರೆ, ಪೂಜೆ ಕುಣಿತ, ವೀರಗಾಸೆ, ತಮಟೆಗಳೊಡನೆ ಜಾನಪದ ಕಲಾ ಪ್ರಕಾರಗಳೊಡನೆ ಗಣ್ಯರೊಟ್ಟಿಗೆ ವೇದಿಕೆಯತ್ತ ಮೆರವಣಿಗೆ ಸಾಗಿತು. ಉದ್ಘಾಟನೆಗಿಂತ ಮೊದಲು ಭಾಗವಹಿಸುವ ಪತ್ರಕರ್ತರ ನೋಂದಣಿ ಕಾರ್ಯಕ್ರಮ ಕಡ್ಡಾಯವಾಗಿ ನಡೆದಿತ್ತು. ಸಂಘದ ಕಾರ್ಡ್ ತೋರಿಸಿ ನೋಂದಾಯಿಸಿ ಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಡಾಕ್ಯುಮೆಂಟ್, ಫೈಲ್, ನೋಟ್, ಪುಸ್ತಕ, ಪೆನ್ನು ಉಚಿತವಾಗಿ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಭಾಗವಹಿಸಿದ ಎಲ್ಲ ಪತ್ರಕರ್ತ ಮಿತ್ರರಿಗೂ ಬೇಕಾದಷ್ಟು ಎಳನೀರು, ಸಾವಯವ ಮಜ್ಜಿಗೆ, ಕಬ್ಬಿನ ಹಾಲು, ಟೀ ಸ್ಟಾಲ್ಗಳಲ್ಲಿ ಉಚಿತವಾಗಿ ಲಭ್ಯ, ಎಷ್ಟು ಬೇಕಾದರಷ್ಟು ಕುಡಿಯುವಷ್ಟು ವ್ಯವಸ್ಥೆ ಮಾಡಲಾಗಿತ್ತು. ಪತ್ರಕರ್ತರು ತಮಗೆ ಇಷ್ಟ ಬಂದಷ್ಟು ಸಾರಿ ಈ ವ್ಯವಸ್ಥೆಗಳಲ್ಲಿ ಭಾಗವಹಿಸಿ ಎಳನೀರು, ಮಜ್ಜಿಗೆ, ಕಬ್ಬಿನ ಹಾಲು, ಟೀ, ಹಾರ್ಲಿಕ್ಸ್, ಕಾಫಿ, ಚಹಾ ಕುಡಿದರು. ಸ್ಯಾನಿಟೈಸರ್, ಮಾಸ್ಕ್ಗಳನ್ನು ಇಲ್ಲಿ ನೀಡಲಾಗಿತ್ತು. ತುರ್ತು ಚಿಕಿತ್ಸೆ ಲಭ್ಯವಿದ್ದಲ್ಲಿ ಆಂಬ್ಯುಲೆನ್ಸ್ ಸಹ ಇಲ್ಲಿ ಕಲ್ಪಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕುಳಿತಂತಹ ಸ್ಥಳದಲ್ಲಿಯೇ ಮದ್ದೂರು ವಡೆ ಮತ್ತು ಟೀ ಕಾಫಿ ವ್ಯವಸ್ಥೆ ಮಾಡಲಾಗಿತ್ತು. ಹೀಗೆ ವಿಶೇಷವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಸರ್ವ ಸದಸ್ಯರ ಸಭೆ ಮತ್ತು ವಾರ್ಷಿಕ ಸದಸ್ಯರ ಸಾಮಾನ್ಯ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಇನ್ನೂ ಕೂಡ ನಮ್ಮ ಸಂಘದ ಮುಖ್ಯೋಪಾಧಿಯಲ್ಲೇ ಈ ಒಂದು ಸತ್ಯಾಗ್ರಹ ಸಮಯದಲ್ಲಿ ನಮ್ಮ ಸಂಘ ಕೂಡ ರಣಕಾಣ ನಮ್ಮ ಬಳಸಿ ಮುನ್ನಡೀತಾರೆ. ಭಾಳ ಕ್ರಿಯಾಶೀಲವಾಗಿ ಮುನ್ನಡೀತಾ ಇರ್ತಕ್ಕಂಥ ಸಂಘಟನೆಯ ಈ ಒಂದು ವಾರ್ಷಿಕ ಸರ್ವ ಸದಸ್ಯರ ಸಭೆಯ ಪೂರ್ವಭಾವಿಯಾಗಿ ಕರೆದಿರ್ತಕ್ಕಂಥ ಈ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತೇಳಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ಗೌರವರನ್ನು ಕೇಳ್ಕೊತೇನೆ. ನಾವೇ ಮಿಸ್ ಮಾಡ್ಕೊಂಡು ಅಂತ ಅನ್ನಿಸ್ತಾ ಇದೆ. ಏನೇ ಇವತ್ತು ನಮ್ಮ ಸರ್ವ ಸದಸ್ಯರ ಸಭೆ ಭಾಳ ಮುಖ್ಯವಾಗಿ ಸರ್ವ ಸದಸ್ಯರ ಸಭೆಗೆ ಮುನ್ನ ಔಪಚಾರಿಕವಾಗಿ ಕಾರ್ಯಕಾರಿ ಸಮಿತಿ ಸಭೆ ನಡೆಯುವಂಥದ್ದು ಔಪಚಾರಿಕವಾದ ಒಂದು ಕ್ರಿಯೆ. ಈ ಸರ್ವ ಸದಸ್ಯರ ಸಭೆಗೆ ಪ್ರಪ್ರಥಮ ಬಾರಿಗೆ ಲಾಸ್ಟ್ ನಾವು ವಿಜಯಪುರದಲ್ಲಿ ನಡೆದಂಥ ಸರ್ವ ಸದಸ್ಯರ ಸಭೆಗೆ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರು ಮತ್ತು ಅಲ್ಲಿಯ ನೂತನ ಪದಾಧಿಕಾರಿಗಳು ಬಂದಿರಲಿಲ್ಲ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ವಿ ಅವರ ಅನುಪಸ್ಥಿತಿಯಲ್ಲಿ. ಆದರೆ ಇವತ್ತು ಈ ಸಭೆಗೆ ಬಂದಿದ್ದಾರೆ, ಅವರಿಗೆ ದಯಮಾಡಿ ಎದ್ದು ನಿಂತ್ಕೋಬೇಕು. ಅಧ್ಯಕ್ಷರು ರವೀಂದ್ರ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅಂತೇಳಿ ಅವರಿಬ್ಬರಿಗೂ ಇಡೀ ಸಭೆಯ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ಇದು
ಅದರಲ್ಲಿ ಹಾವೇರಿಯಲ್ಲಿ ಬಹಳ ವರ್ಷಗಳ ಒಂದೂವರೆ ವರ್ಷದಿಂದ ಬೇರೆ ಬೇರೆ ಕಾರಣಕ್ಕಾಗಿ ಸಮಸ್ಯೆಗಳಿತ್ತು. ಅಲ್ಲಿಯ ಪತ್ರಕರ್ತರೆಲ್ಲರೂ ಸೇರಿ ಅಲ್ಲಿಯ ಹೊಸ ಅಧ್ಯಕ್ಷರು ನಡ ಕಮಿಟಿಯಲ್ಲೇ ಒಬ್ಬರು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಅಧ್ಯಕ್ಷರು ಬಂದಿದ್ದಾರೆ, ದಯಮಾಡಿ ಎದುರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಬಯಸ್ತೇನೆ. ಹಾಗೆ ಮುಂದೆ ಇನ್ನು ಯಾರು ಹೊಸದಾಗಿ ಆಯ್ಕೆ ಯಾದಗಿರಿಯಲ್ಲಿ ನಮ್ಮ ಸಂಜೀವ ರಾಮ ಅಲ್ಲಿ ಅವರ ಮೂಲ ಜಿಲ್ಲೆ, ನಮ್ಮ ರಾಜ್ಯ ಕಾರ್ಯದರ್ಶಿಯವರ ಮೂಲ ಜಿಲ್ಲೆ, ಅಲ್ಲೂ ಕೂಡ ಈ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಅವರ ರಾಜೀನಾಮೆ ಕೊಟ್ಟರು. ಅದರಿಂದ ಕರ್ನಾಟಕ ಸ್ಥಾನಕ್ಕೆ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಚಿನ್ನೂರು ಅಂತೇಳಿ. ದಯಮಾಡಿ ಅವರು ಅಭಿನಂದನೆ, ಇವರು ಆತಂದು ನಾವು ಅಭಿನಂದನೆ ಎರಡು ಸಲ ಸಲ್ಲಿಸ್ತೀವಿ. ಎರಡು ಸಲಿನೂ ಅವ್ರು ಬಂದಿರಲಿಲ್ಲ, ಈ ಬಾರಿ ಆತಂದ ಅಧ್ಯಕ್ಷರು ಮಾಡಿದ್ದಾರೆ, ಅವ್ರಿಗೂ ಅಭಿನಂದನೆಗಳು ತರ್ತೀವಿ. ಇಲ್ಲಿ ಎರಡನೇ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ವಿಶೇಷ, ಅದಕ್ಕೆ ಕಾರ್ಯಕ್ರಮ ನಾನೇ ಬಂದಿದೆ. ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದರು. ನಾವು ಪ್ರವೀಣ್ ಕುಮಾರ್ ಅವರು ಹೊಸ ಅಧ್ಯಕ್ಷರು ಈ ಕಾರ್ಯಕಾರಿ ಸಮಿತಿಗೆ ಮೊದಲು ಬರಬೇಕಿದೆ, ಅವ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾಲ್ಕೈದು ಜಿಲ್ಲೆಗಳಲ್ಲಿ ಈ ಥರದ ಬದಲಾವಣೆಗಳಾಯಿತು ನಾನಾ ಕಾರಣಕ್ಕಾಗಿ. ಅವರೆಲ್ಲರನ್ನೂ ಈ ಸಭೆಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ಸಭೆಯ ನಡವಳಿಯನ್ನು ವಿಚಾರವನ್ನು ಓದಿ ಹೇಳ್ತೀವಿ. ಒಂದು ಇನ್ನೊಂದು ಈ ಸಭೆಯ ಗಮನಕ್ಕೆ ಏನಂದರೆ, ಒಂದಷ್ಟು ನಮ್ಮ ಬೈಲಾದಲ್ಲಿ ಒಂದು ಸಣ್ಣ ಒಂದಷ್ಟು ಮಾಡಿಫಿಕೇಷನ್ಗಳನ್ನು ಮಾಡಬೇಕಾದ ಅಗತ್ಯ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ಒಂದು ಬೈಲಾ ಕಮಿಟಿಯ ಮೀಟಿಂಗಲ್ಲಿ ಒಂದಷ್ಟು ಏನು ಇಂಟ್ರೀಮ್ ಆಗಿ ಏನು ರಿಲೀಫ್ ಕೊಡ್ಬೋದು ಅನ್ನೋಂಥ ವಿಚಾರಗಳನ್ನು ಒಂದು ನಾಲ್ಕೈದು ಅಂಶಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಆ ಪ್ರಸ್ತಾಪಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ನಿರೀಕ್ಷೆ ಮಾಡ್ತೇವೆ. ಒಂದು ಏನಾದರೆ ನಮ್ಮ ಈ ಬಾರಿ ಬಜೆಟಲ್ಲಿ ಪತ್ರಕರ್ತರ ತಾಲೂಕು ಪತ್ರಕರ್ತರ ಭವನಗಳಿಗೆ ತುಂಬ ಕಡೆಯಿಂದ ಬೇಡಿಕೆಗಳು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದರ ಆರ್ಥಿಕ ನೆರವನ್ನು ಕೊಡೋದಕ್ಕೆ ಸರ್ಕಾರಕ್ಕೊಂದು ಪ್ರಪೋಸಲನ್ನು ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊನ್ನೆ ಅದರದ್ದು ಒಂದು ಎರಡು ಮೀಟಿಂಗ್ ಕೂಡ ಆಯಿತು. ಅದರಲ್ಲಿ ನಮ್ಮ ಬೈಲಾದ ಒಳಗಡೆ ತಾಲೂಕು ಘಟಕ ಅನ್ನೋದನ್ನು ಸ್ಪೆಸಿಫೈ ಮಾಡಿಲ್ಲ. ಜಿಲ್ಲಾ ಘಟಕಕ್ಕೆ ಅಷ್ಟೇ ಆ ಕಾಲದಲ್ಲಿ ನೆನೆಸ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲಿ ನಿಮ್ಮ ತಾಲೂಕು ಘಟಕ ಅದು ಸ್ಪೆಸಿಫೈ ಆಗಿಲ್ಲಲ್ಲ ಅಂತೇಳಿ ಅದನ್ನು ಕೇಳಿದ್ದಾರೆ. ಅದಕ್ಕೋಸ್ಕರ ರೆಟಿಫಿಕೇಷನ್ನ ಈ ಮಹಾಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಅಂದರೆ ತಾಲೂಕು ಘಟಕನೂ ಕೂಡ ಜಿಲ್ಲಾ ಘಟಕದ ಅಡಿಯಲ್ಲಿ ನಮ್ಮ ಎಲ್ಲ ಬೈಲಾ ಮತ್ತು ನಿಯಮಾವಳಿಗಳನ್ನು ಅನುಸರಿಸಿ ನಡ್ಕೊಂಡು ಹೋಗುವಂಥ ಒಂದು ತಾಲೂಕು ಘಟಕ ಆಗಿ ಅದು ಪರಿವರ್ತನೆ ಆಗಿ ಅದನ್ನು ನಡ್ಕೊಂಡು ಹೋಗಬೇಕು ಅಂದರೆ ಕಾನೂನಾತ್ಮಕವಾಗಿ ಅಂತೇಳಿ ಒಂದು. ಆಮೇಲೆ ಮತ್ತೊಂದು, ಬೈಲಾದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಇನ್ನೊಂದಷ್ಟು ವಿಚಾರಗಳಲ್ಲಿ ಒಂದು ಸ್ಪೆಸಿಫೈ ಆಗಿಲ್ಲ. ಅಂದರೆ ಸ್ಯಾಲ್ರಿಡ್ ಪರ್ಸನ್ನ ಇರೋವಂಥವ್ರು ಮಾತ್ರ ಜರ್ನಲಿಸ್ಟ್ ಅನ್ನೋದು ನಮ್ಮ ಮೂಲ ಬೈಲಾದಲ್ಲಿ ಇದೆ. ಅದಕ್ಕೆ ಅರೆಕಾಲಿಕ ಬಿಡಿ ವರದಿಗಾರರು ಕೂಡ ಅದರೊಳಗಡೆ ಸದಸ್ಯತ್ವವನ್ನು ಪಡಿಬೋದು ಅನ್ನೋದು ಅದರೊಳಗಡೆ ಇದಾಗಬೇಕು. ಅದು ಏನೇನು ಅಂತೇಳಿ ನಾವು ಒಂದಷ್ಟು ಇಂಟ್ರೀಮ್ ಆಗಿ ಅದರೊಳಗಡೆ ಸೇರಿಸಬೇಕಾದ ಅಗತ್ಯ ಇದೆ. ಹಿಂದೆ ಇದ್ರೆ ಅದು ತಾಲೂಕು ಘಟಕ ಅಂತೇಳಿ ನಾವು ಸೈಂಟಿಫಿಕ್ ಕೊಟ್ಟ ಮೇಲೆ ಅದರ ಮುಂದಕ್ಕೆ ಆ ಪ್ರಕ್ರಿಯೆ ಒಳಗಡೆ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ಅದಕ್ಕೋಸ್ಕರ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಬಿಡಿ ವರದಿಗಾರರು ಅಥವಾ ಅರೆಕಾಲಿಕ ವರದಿಗಾರರು ಅವರು ಕೂಡ ಇದರೊಳಗಡೆ ಸದಸ್ಯರಾಗಿ ಪೂರ್ಣಾವಧಿ ಸೇರ್ಪಡೆಗೊಳ್ತಾರೆ. ಇನ್ನುಳಿದಂತೆ ಸರ್ಕಾರಿ ನೌಕರರಿಂದ ಅವ್ರು ಕೆಲಸ ಮಾಡುವಂಥವ್ರು ಇವರು ಇದ್ದರೆ ಅವರಿಗೆ ಸಹ ಸದಸ್ಯತ್ವ ಹಾಗೆ ಮುಂದುವರಿಯುವಂಥದ್ದಾಗುತ್ತೆ. ಅದಾದಮೇಲೆ ಇನ್ನೊಂದು ರೆಟಿಫಿಕೇಷನ್ ನಾವು ಮನಸ್ಸಿದ್ದೀವಿ. ಅದರಲ್ಲಿ ಜಿಲ್ಲಾ ಕೇಂದ್ರ ಅಥವಾ ರಾಜ್ಯ ಘಟಕಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರಗಳು ಬರ್ತಾರೆ. ಈ ಉಪಾಧ್ಯಕ್ಷರು ಬಂದರೆ ಕೇಂದ್ರ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಹಾಗೆ ನಗರ ಕಾರ್ಯದರ್ಶಿ ಒಟ್ಟಿಗೆ ನಗರ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಅಂದರೆ ಅಲ್ಲಿಯೇ ವಾಸ ಮಾಡುವಂಥ ಮಾತ್ರ ಅದರಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಅಂತೇಳಿ ನಿಯಮಾವಳಿ ಒಳಗಡೆ ಇದೆ. ಅದರಿಂದ ಅದನ್ನು ಲಿಫ್ಟ್ ಮಾಡಿ ಅಧ್ಯಕ್ಷರು ಅಂತೇಳಿದರೆ ಅಧ್ಯಕ್ಷರು ಪ್ರಥಮ, ದ್ವಿತೀಯ, ತೃತೀಯ ಮೂರು ಜನ ಉಪಾಧ್ಯಕ್ಷರುಗಳಿದ್ದಾರೆ ಅದರೊಳಗಡೆ. ಅದನ್ನು ಅದು ಲಿಫ್ಟ್ ಮಾಡಬೇಕಂದ್ರೆ ಆ ಕೇಂದ್ರದಲ್ಲಿರುವಂಥವ್ರಿಗೆ ಮಾತ್ರ ಸೀಮಿತ ಆಗೋದು ಬೇಡ ಅನ್ನೋದು ಒಂದು. ಮತ್ತು ಇನ್ನೊಂದು, ನಗರ ಕಾರ್ಯದರ್ಶಿ ಅಂತೇಳಿ ಅಂದರೆ ನಗರ ಅನ್ನೋದು ಶಿಫ್ಟ್ ಮಾಡಬೇಕು ಅಂತೇಳಿ ಇನ್ನೊಂದು. ಇಷ್ಟು ನಮ್ಮ ಸಭೆಗೆ ನಾನು ಮಂಡಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಸತ್ಯನಾರಾಯಣ ಇನ್ನೊಂದು ಯಾವುದೋ ಒಂದು ವಿಚಾರ, ವಯಸ್ಸಿನ ವಿಚಾರದಲ್ಲೂ ಕೂಡ ಒಂದು ಚರ್ಚೆ ಆಗಿದೆ. 65 ವರ್ಷದ ಲಿಮಿಟೇಷನ್ನು ಇರಬೇಕು ಅಥವಾ 60 ವರ್ಷದ 65 ಇಯರ್ಸ್, ಇಷ್ಟು ವಿಚಾರ ಈ ಸಭೆಯ ಮುಂದೆ ಇದೆ. ಈ ಸಭೆಯಲ್ಲಿ ಅದು ಮಹಾಸಭೆಗೆ ಇಷ್ಟು ವಿಚಾರಗಳನ್ನು ಮಂಡನೆ ಮಾಡಬೇಕಂತ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೋರಿ ಸಭೆಯಲ್ಲಿ ನಂತರ ಸಭೆಗೆ ಮುಂದುವರಿಸಿ.
ಓಕೆ ಸರ್ ಸರ್ ಇದು ಅಧ್ಯಕ್ಷ ಸರ್ ಕಾರ್ಯದರ್ಶಿಗೆ ಬರ್ತೀನಾ ಇದು ಕಾರ್ಯದರ್ಶಿಗೆ ಬರ್ತೀನಾ ಪ್ರಧಾನ ಏನಾಗಿದೆ ನೋಡೋಣ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ದಿನಾಂಕ 19/12/2020 ಶನಿವಾರ ಬೆಳಗ್ಗೆ 11:30 ಸಭಾಭವನ ಕನ್ನಡ ಅಧ್ಯಯನ ವಿಭಾಗ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅತಿಥಿ ರಸ್ತೆ ಬಿಜಾಪುರ ಇಲ್ಲಿ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸ್ವಾಗತ ಕಾರ್ಯದರ್ಶಿ ಶ್ರೀ ಮದುವೆ ಮಲ್ಲಿಕಾರ್ಜುನ ಅವರು ಸ್ವಾಗತಿಸಿದರು ಮತ್ತು ವಿಜಾಪುರ ಜಿಲ್ಲಾ ಸಂಘದ ವತಿಯಿಂದ ರಾಜ್ಯ ಕಾರ್ಯಕಾರಿ ಸದಸ್ಯ ದೇವೇಂದ್ರಪ್ಪ ಹೆಳವಾರ ಅವರು ಸ್ವಾಗತಿಸಿದರು ಶ್ರದ್ಧಾಂಜಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ ಚಿತ್ರದುರ್ಗದ ರಾಜ್ ಟಿವಿಯ ಕ್ಯಾಮ್ರಾಮನ್ ಟಿ ಕೆ ವಿನಯ್ ಹಾವೇರಿಯ ಗಂಗಾಧರ ಉಗಾರ್ ಕೊಪ್ಪಳದ ಪರಮಾನಂದ ಏಳಗಿ ಕಲಬುರಗಿಯ ಗುಣಶೇಖರ ಸ್ವಾಮಿ ಬಾಗಲಕೋಟೆಯ ಮೇಘರಾಜ್ ಗಣಪತಿ ಮಾನೆ ಶಿವಾಜಿ ಬರ್ಕಲ್ ವಿಎಚ್ ಸಾವರ್ಕರ್ ತುಮಕೂರಿನ ಎ ಕೆಶಪ್ಪ ಸುಪ್ರಿಯ ಜಯಣ್ಣ ಕುಡಿಕಲ್ ಫಯಾಜ್ ಮಹಾಲಿಂಗಪ್ಪ ಶಿವಮೊಗ್ಗದ ರಾಮಚಂದ್ರಪ್ಪ ಬೆಂಗಳೂರಿನ ಟಿವಿ 9 ನಾಗರಾಜ್ ದೀಕ್ಷಿತ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸೌಕ್ಷಕರ ಪ್ರತಿಮೇಗೌಡ ಕೆ ಎಂ ಹಾಲಪ್ಪ ಶ್ಯಾಮ್ ಸುಂದರು ಮತ್ತು ಕರಾಟೆ ಎನ್ರಾಜು ಕೂಟಿಗೆ ತ್ರಿಮೂರ್ತಿ ಮಂಡ್ಯದ ಶಂಕರ್ನು ಕೆ ಸುರೇಶ್ ಹರೀಶ್ ಧಾರವಾಡದ ಸುನೀಲ್ ಮಾಚಂಗಿ ಬೆಂಗಳೂರು ಗ್ರಾಮಾಂತರದ ನಾರಾಯಣರಾವ್ ಯಾದಗಿರಿ ಯಾದಗಿರಿಯ ಗೋಪಾಲರಾವ್ ಕುಲಕರ್ಣಿ ಇವರುಗಳಿಗೆ ಒಂದು ವರ್ಷ ಮೌನಾಚರಣೆ ಮಾಡಿ ಸಿದ್ಧಾಂಜಲಿ ಸಲ್ಲಿಸಲಾಯಿತು ಇಂದಿನ ಸಭೆಯ ನಡಾವಳಿ ಓದಿ ಅನುಭವಿಸುವುದು ಇಂದಿನ ಸಭೆಯ ನಡಾವಳಿಗಳನ್ನು ಕಾರ್ಯದರ್ಶಿ ಸತ್ಯರಾವ್ ಕುಲಕರ್ಣಿ ಓದಿದರು ನಂತರ ಸಭೆಯ ಒಪ್ಪಿಗೆ ನೀಡಿ ಅನುಭವಿಸಿದರು ಇಂದಿನ ಸಭೆಯ ನಡಾವಳಿಯಲ್ಲಿ ಇರುವಂತೆ ಇಂದಿನ ಅಧ್ಯಕ್ಷತೆ ರಾಜ್ಯ ಹಣಕಾಸು ವ್ಯವಹಾರದ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಪ್ರತಿ ಸಭೆಯಲ್ಲಿ ಮಾತನಾಡಿದ್ದೇನೆ ಉತ್ತರ ಕೊಡಿ ಮತ್ತು ಸತತ 3 ಕಾರ್ಯಕಾರಿ ಸಮಿತಿ ಸಭೆಗೆ ಬಾರದಿರುವ ಕಾರ್ಯಕಾರಿ ಸಮಿತಿ ಸದಸ್ಯರು ಯುದ್ಧಾಚರಣವಾಗಿ ಕಾರ್ಯಕಾರಿ ಸಮಿತಿ ಸದಸ್ಯತ್ವದ ವಜಾ ಮಾಡುವ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ರಾಜ್ಯ ಸಮಿತಿ ಸದಸ್ಯ ಸೋಮಶೇಖರ್ ಕೆಂಪೇಗೌಡ ಕೇಳಿದರು ನಿಕಟಪೂರ್ವ ಅಧ್ಯಕ್ಷರು ನಡೆಸಿರುವ ಹಣಕಾಸಿನ ವ್ಯವಹಾರದ ಬಗ್ಗೆ ಶ್ರೀ ಕೊಡಿಹಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯ ಸಂಶೋಧನಾ ಸಮಿತಿ ರಚಿಸಿ ಅದರ ವರದಿ ನೀಡಿದ್ದರು ಆ ಸಮಿತಿಗೆ ಅಗೌರವ ಮಾಡಿದ್ದೀರಿ ವರದಿ ಅನುಷ್ಠಾನಕ್ಕೆ ಯಾವ ಕಾರಣಕ್ಕೆ ತಡೆ ಮಾಡುತ್ತಿದ್ದೀರಿ ಎಂಬುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ 3 ಕಾರ್ಯಕಾರಿ ಸಮಿತಿ ಸಭೆಗಳಿಗೆ ಬಾರದಿರುವ ಬಗ್ಗೆ ದಯಾ ದಾಕ್ಷಿಣ್ಯ ಯಾಕೆ ಸತ್ಯನಾರಾಯಣ ಕೇಳಿದರು ಸತ್ಯಶೋಧನಾ ವರದಿಯನ್ನು ನಡೆದುಕೊಳ್ಳಿ ಅಥವಾ ತಿರಸ್ಕಾರ ಮಾಡಿ ಅಥವಾ ಕಾನೂನು ಕ್ರಮ ತೆಗೆದುಕೊಳ್ಳಿ ಖಾಸಗಿ ರಾಜಿ ಕ್ರಮ ಬೇಡ ಸಂಘದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿ ವಿಷಯ ಹಾಕುತ್ತಾರೆ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಕಾರ್ಯಕಾರಿ ಸಮಿತಿ ಸದಸ್ಯ ಎನ್ ರವಿಕುಮಾರ್ ಒತ್ತಾಯಿಸಿದರು ಕೊಪ್ಪಳದಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸತ್ಯಶೋಧನಾ ಸಮಿತಿಯ ವರದಿ ಮಂಡನೆಯಾಗಿದೆ ಮಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಮಿತಿ ಸದಸ್ಯ ರವಿನಾಕನಗೌಡು ಅವರಿಗೆ ಜವಾಬ್ದಾರಿ ನೀಡಲಾಗಿತ್ತು ಹಣ ವಾಪಸ್ ಸಲ್ಲಬೇಕೆ ತರುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ನಡೆಸಿದ್ದಾರೆ ಹಾಗಾಗಿ ರವಿನಾಕನಗೌಡು ಅವರಿಗೆ ಅಂತಿಮ ಅವಕಾಶ ನೀಡಿ ಮುಂದಿನ ಸಭೆಗೆ ಇದರ ಫಲಿತಾಂಶ ತಿಳಿಸಲಾಗುವುದು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ಕೇಸ್ ದಾಖಲಾಗಿ ನ್ಯಾಯಾಲಯದಲ್ಲಿದೆ ಮುಂದೆ ನಾವು ಕೇಸ್ ಕೊಡಲು ಬರುತ್ತದೆ ಎಂಬುದನ್ನು ವಕೀಲರ ಜೊತೆ ಸಮಾಲೋಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ಅಧ್ಯಕ್ಷ ಶಿವಾನಂದಗೌಡು ಸಭೆಗೆ ತಿಳಿಸಿದರು ಈ ಹಿಂದಿನ ಸತತ 3 ಕಾರ್ಯಕಾರಿ ಸಮಿತಿ ಸಭೆಗಳಿಗೆ ಮತ್ತು ಇಂದಿನ ಸಭೆಗೂ ಬಾರದಿರುವ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಂ ದೇವರಾಜ್ ಹೇಳಿದರು ಸತತ 3 ಸಭೆಗಳಿಗೆ ಬಾರದಿರುವ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ರದ್ದಾಗಿದೆ ಎಂದು ಆಯಾ ಜಿಲ್ಲೆಗಳಿಗೆ ಪತ್ರ ಬರೆಯ ಸೋಮಶೇಖರ ಕೆಂಪೇಗೌಡ ಹೇಳಿದರು ಹಿಂದಿನ ಅಧ್ಯಕ್ಷರ ಮೇಲೆ ಕೇಸ್ ದಾಖಲು ಮಾಡಿ ಮತ್ತು ಸತತ 3 ಕಾರ್ಯಕಾರಿ ಸಮಿತಿಗೆ ಬಾರದಿರುವುದು ಮತ್ತು ಇಂದಿನ ಸಭೆಯೂ ಸೇರಿ 4ನೇ ಸಭೆಗೂ ಬಾರದಿರುವವರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಎಂದು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಎಸ್ ಸೋಮಶೇಖರ್ ಗಾಂಧಿ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗೌಡ ಒತ್ತಾಯಿಸಿದರು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಸಭೆಗೆ ಹಿಂದಿನ ಸತತ 3 ಸಭೆಗಳಿಗೆ ಬಾರದಿರುವ ಮತ್ತು ಇಂದಿನ ಸಭೆಗೆ ಸೇರಿದರೆ 4 ಸಭೆಗಳಿಗೆ ಗೈರಾಜರಾಗಿರುವ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಚಿತ್ರದುರ್ಗದ ನರೇನಹಳ್ಳಿ ಅರುಣ್ಕುಮಾರ್ ಬೆಂಗಳೂರಿನ ಎಚ್ ಆರ್ ರವೀಶ ನಾಮನಗರ ಸದಸ್ಯ ರಾಯಚೂರಿನ ಸಿದ್ದು ಬಿರದಾರ್ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯತ್ವದಿಂದ
ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು, ನಮಸ್ಕಾರ. ನಾನು ನಾಗ ಶೆಟ್ಟಿ, ಮಾಪುರ್ ಬೀದರ್, ಕಾಂತಿಭೂಮಿ, ಓಲ್ಡ್ ಥಿಂಕರ್ಸ್. ತಪ್ಪದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಮಾಹಿತಿ ನೀಡಿ. ತಮ್ಮಲ್ಲಿ ವಿಶೇಷ ಮಾಹಿತಿಗಳಿದ್ದರೆ ನಮಗೆ ಸಂಪರ್ಕಿಸಿ, ವಿಷಯಗಳನ್ನು ತಿಳಿಸಲಾಗುವುದು. ಧನ್ಯವಾದಗಳು.